ಡಿಸಿ ಅವರು, ನಾವು ಈ ಮಂದಿರವನ್ನು ಹೀಗೆ ಇಡ್ತೇವೆ. ಈ ಮಂದಿರ ಈ ರನ್ವೇ ಒಳಗೆ ಬರೋದಿಲ್ಲ, ಈ ರನ್ವೇಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ನೀವು ಯಾರು ಕಾಳಜಿ ಮಾಡಬೇಡ್ರಿ, ನಾವು ನಿಮ್ಮನ್ನ ಭರವಸೆ ಕೊಡ್ತೇವೆ. ಈ ಮಂದಿರ ಇಲ್ಲೇ ಇರುತ್ತೇವೆ ಅಂತೇಳಿ ಆವಾಗ ನಮ್ಮ ಜನ ಸುತ್ತಮುತ್ತ ಎಂಟ ತಾಂಡದ ಜನ ಆ ಭೂಮಿ ಬಿಟ್ಕೊಳಕ್ ಒಪ್ಕೊಂಡ್ರು. ನಾವು ಪಟ್ಟಿನ ಜಮೀನಲ್ಲಿ 700 ಎಕರೆ ನಮ್ಮ ಶ್ರೀ ಸಂತ ಶಿವಾಲಯದ ಹೆಸರಿಗಿದ್ರಿ ಅಂತ ಹೇಳಿ ಇಷ್ಟೇ ಬೇಡಿಕೆ. ನಾವು ಏನು ಮೈಸೂರಿಗೆ ಹೋಗಿ ನಾವು ಹೆಣ್ಣು ಹೋಗಿ ಇವತ್ತು ನಮ್ಮ ಆಳಂದ ತಾಲೂಕಿನಲ್ಲಿ ಬಂಜಾರ ಸಮಾಜದವರು ಈ ಬಸ್ ಸ್ಟ್ಯಾಂಡ್ನಿಂದ ತಹಸೀಲ್ ಆಫೀಸ್ವರೆಗೆ ರ್ಯಾಲು ಹಾಗೂ ಮೆಮೋರಿಯಲ್ ಕೊಡ್ಲಿಕ್ಕೆ ಇವತ್ತು ನಾವು ಈ ನಮ್ಮ ಜನರು ಈಗ ಬಸ್ ಸ್ಟ್ಯಾಂಡ್ ಹತ್ತಿರ ಎಲ್ಲ ಜಮಾ ಆಗಿದ್ದಾರೆ. ಇದು ಮೆಮೋರಿಯಲ್ ಏಕೆ ಅಂದರೆ ಈ ನಮ್ಮ ಗುಲ್ಬರ್ಗ ವಿಮಾನ ನಿಲ್ದಾಣದಲ್ಲಿ ಇದ್ದ ಸೇವಾಲಾಲ ಮತ್ತು ಮರಿಯಮ್ಮ ಗುಡಿ ಎಂದು ಸ್ವಚ್ಛಗೊಳಿಸಿದ್ದಾರೆ, ಬಿಡಿಸಿದ್ದಾರೆ, ಚೂರಿ ಚೂರಿ ಪುಡಿ ಮಾಡಿದ್ದಾರೆ. ಹೀಗಾಗಿ ಈ ನಮ್ಮ ಬಂಜಾರ ಸಮಾಜಕ್ಕೆ ಬಹಳ ದೊಡ್ಡ ದುಃಖದ ಸಂಗತಿ, ಅಂದೇ ಸಂಗತಿ. ಅದಕ್ಕೆ ನಾವು ಈ ಆಳಂದೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ತಾಂಡಗಳಲ್ಲಿ ನಾವು ಈ ಪ್ರತಿಭಟನೆ ರ್ಯಾಲಿಯನ್ನು ಶಾಂತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ವಿಮಾನ ನಿಲ್ದಾಣ ಅಧಿಕಾರಿಗಳಿಗೆ ಮೆಮೋರಂಡಂ ನಾವು ಕೊಡ್ತಾ ಇದ್ದೇವೆ. ಬಂಧುಗಳೇ, ಈಗ ನಾವು ಇಲ್ಲಿಂದ ಈ ನಮ್ಮ ಎಲ್ಲ ಬಂಜಾರ ಸಮಾಜದವರು ಬಸ್ ಸ್ಟ್ಯಾಂಡ್ನಿಂದ ಹೊರಟಿ ತಹಸೀಲ್ ಆಫೀಸರಿಗೆ ನಾವು ಹೋಗಿ ಮೆಮೋರಂಡಂ ಕೊಡೋಣ. ನಾವು ಯಾರು ಗಲ್ಲಾಟಿ ಮಾಡಲಾರದೆ ಯಾರು ಏನು ಅಪ್ಪ ಹಾಗಿರೋದು ಅಪ್ಪ ಆದಿಶಕ್ತಿ ಮಹಾರಾಜ ಕೀ
ಸ್ವಚ್ಛ ಆಗಬೇಕು, ಆಮೇಲೆ ಇಡಲು ತಾವು ಘೋಷಿಸಬೇಕು ಅಂತ ಹೇಳಿ ನಾನು ಈ ಪ್ರತಿಭಟನೆ ಮುಖಾಂತರ ಬಲವಾಗಿ ನಾನು ಪ್ರಶ್ನೆಯನ್ನು ಮಾಡಿ ವಿನಂತಿ ಮಾಡ್ತೀನಿ. ಈ ಒಂದು ನಮ್ಮ ಬೇಡಿಕೆ ಸಂತಸೆ ಅಲಾಲ್ ಮಾಡೋದರ ಬೇಡಿಕೆ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಬಲವಾದ ಆಧಾರ ಇದೆ. ಅಲ್ಲಿ 700 ಎಕರೆ ನಮ್ಮ ಸಮಾಜದ ಭೂಮಿ ನಾವು ಸರ್ಕಾರಕ್ಕೆ ಕೊಟ್ಟಿವಿ. ಈ ಒಂದು ಆಧಾರದ ಮ್ಯಾಗ ನಾವು ಸಂತ ಶಿವಲಾಲ್ ಮಹಾರಾಜರ ಹೆಸರಿಡ್ಲಕ್ಕ ನಿಮ್ಮದು ಏನು ಅಭ್ಯಂತರ ಅದ ಅಂತ ನಾವು ಪ್ರಶ್ನೆ ಮಾಡ್ತೀನಿ. ನಾವು ಜಮೀನು ಕೊಟ್ಟೇವಿ, ನಾವು ಇವತ್ತು ಬೀದಿಗೆ ಹೋಗ್ತೀವಿ, ನಮ್ಮ ಎಲ್ಲ ರೈತರು ನಾವು ಕೂಲಿನಲ್ಲಿ ಮಾಡಿಕೊಂಡು ನಮ್ಮ ಜನ ಬದುಕ್ತಾ ಇದ್ದಾರೆ. ಆದ್ರೆ ನಿಮ್ಮ ಸಂತ ಶಿವಲಾಲ್ ಮಹಾರಾಜರ ಹೆಸರಿಡ್ಲಕ್ಕ ಏನ್ ತೊಂದರೆ ಅದ ಸರ್ಕಾರಕ್ಕ? ಈ ಒಂದು ನಮ್ಮ ಪ್ರತಿಭಟನೆ ಎಲ್ಲಿಯವರೆಗೆ ನಾವು ತಾವು ನಮ್ಮ ಬೇಡಿಕೆ ಈಡೇರಲ್ಲ ಅಲ್ಲಿವರೆಗೆ ನಾವು ರಾಜ್ಯದಂತ ನಾವು ಪ್ರತಿಭಟನೆ ನಮ್ಮ ಹೋರಾಟ ಮಾಡ್ತಾನೆ ಇರ್ತೇವೆ. ಮತ್ತು ಈ ಸರ್ಕಾರಕ್ಕೆ ನಾವು ಆ ಹೆಸರು ಘೋಷಣೆ ನಮ್ಮ ಸೇವಾಲಾಲ್ ಮಂದಿರ ಮತ್ತು ಮರಿಯಮ್ಮ ದೇವಿ ಮಂದಿರ ಇವತ್ತು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ತಲೆಯಂತಲಾಂತರದಲ್ಲಿ ನಿರ್ಮಾಣವಾಗಿದ್ದಂತ ಆ ದೇವಾಲಯಗಳು ಇವತ್ತು ನಮ್ಮ ಸಮಾಜದವರು ಸುಮಾರು 500 ಎಕರೆ ಆ ಒಂದು 700 ಎಕರೆ ನಮ್ಮ ಸಮಾಜದವರು ಆ ಒಂದು ಯೋಜನೆಗೆ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳಿ ನಾವು ಬಹಳ ಮನಪೂರ್ವಕವಾಗಿ ನಮ್ಮ ಜಮೀನನ್ನು ಕೊಟ್ಟು ನಮ್ಮ 3 ತಾಂಡಗಳನ್ನು ಸ್ಥಳಾಂತರ ಮಾಡಿದೆವು. ನಾವು ಸ್ಥಳಾಂತರ ಮಾಡಿದ್ರು ನಮ್ಮ ಆಗಿನ ಹಿರಿಯರು ಮತ್ತು ನಮ್ಮ ಅಲ್ಲಿಯ ಮುಖಂಡರು ಆಗಿನ ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿಯನ್ನು ಮಾಡಿ ಅವ್ರದ್ದು ಒಂದು ಮನವಿ ಇಡ್ತಾರ ಅವ್ರ ಮುಂದೆ ಏನಂದ್ರೆ ನಾವು ನಮ್ಮ ತಾಂಡಗಳನ್ನು ಸಹ ಸ್ಥಳಾಂತರ ಮಾಡ್ತೀವಿ, ಆದರೆ ನಮ್ಮ ದೇವಾಲಯಗಳನ್ನು ದಯವಿಟ್ಟು ಇಲ್ಲೇ ಇರಬೇಕು ಅಂತ ಹೇಳಿ ಅವರು ಅವಾಗ ಕೋರಿದ್ದಾರ. ಅವರಿಗೆ ಇವರು ಒಪ್ಪಿದ್ದಾರ ಜಿಲ್ಲಾಡಳಿತ. ಇವತ್ತು ಜಿಲ್ಲಾಡಳಿತಕ್ಕೆ ನಾನು ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಪ್ರಶ್ನೆ ಕೇಳ್ತೀನಿ. ಜಿಲ್ಲಾಧಿಕಾರಿಗಳು ನಿಮ್ಮ ಅನುಮತಿ ಮತ್ತು ನಿಮ್ಮ ಆದೇಶ ಇಲ್ಲದೆ ಯಾವುದೇ ಜಿಲ್ಲೆಯಲ್ಲಿ ಇಂಥ ದುಸ್ಸಾಹಸಕ ಕೈ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದುಸ್ಸಾಹಸಕ ಯಾರು ಕೈ ಹಾಕಿದ್ದಾರೆ ಅಂತಕ್ಕಂಥ ನಿಮ್ಮ ಗಮನಕ್ಕೆ ಇತ್ತೋ ಅಥವಾ ಇಲ್ಲ, ಈ ಪ್ರಶ್ನೆಗೆ ನೀವು ನೇರವಾಗಿ ನಮಗೆ ಉತ್ತರ ಕೊಡಬೇಕು. ಇಲ್ಲವಾದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವು ಈ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಈ ಸಂದೇಶ ಮಾನ್ಯ ಜಿಲ್ಲಾಧಿಕಾರಿಗೆ ಕೇಳ್ತೀನಿ. ನಾನು ಅಧಿಕಾರಿಗಳು ಇವತ್ತಿನ ತನ ಯಾವುದಾದ್ರೂ ಯಾವ ಸರ್ಕಾರ ಆಗ್ಲಿ ಯಾವ ಜಿಲ್ಲೆಯಲ್ಲಿ ಲೀಡರ್ಗಳಾಗ್ಲಿ ಯಾವನು ಕರ್ಮ ಜರುಗಿಡ್ತಾ ಇಲ್ಲ. ಯಾಕಂದ್ರೆ ಇದರಲ್ಲಿ ಯಾವುದೇ ಷಡ್ಯಂತ್ರ ಇದೆ ಅಂತ ನಮ್ಗೆ ಭಾವನೆ ಆಗ್ತಾ ಇದೆ. ಯಾಕಂದ್ರೆ ಈ ದಿನ ಆಯ್ತು, ನಾವು ಗೆಸ್ಟ್ 22ನೇ ತಾರೀಕು ಅಲ್ಲಿ ಮೂರ್ತಿ 21ನೇ ತಾರೀಕು ಮೂರ್ತಿ ಧ್ವಂಸ ಆಗ್ಬೇಕು, 22ನೇ ತಾರೀಕು ಸ್ಟ್ರೈಕ್ ಇತ್ತು ಅಲ್ಲಿ. ನಮ್ಮ ರಸ್ತೆ ಜಾಮ್ ಮಾಡಿ ನಮ್ಮ ಮದ್ಯಹಳ್ಳ ತಾಂಡದವ್ರು ರಸ್ತೆ ಜಾಮ್ ಮಾಡಿ ಕೂತಿದ್ರು, ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ತಾನು ಯಾವ ಪೊಲೀಸ್ ಅಧಿಕಾರಿ ಆಗ್ಲಿ ಯಾವುದೋ ಜಿಲ್ಲಾಧಿಕಾರಿ ಆಗ್ಲಿ ಮೆಮೋರಂ ಕೊಟ್ರೆ ಇವತ್ತಿನ ತಾನು ಯಾರಿಗೆ ಅರೆಸ್ಟ್ ಮಾಡದೆ, ಯಾವ ಅಧಿಕಾರಿಗೆ ವಜಾಗೊಳಿಸದೆ? ಯಾಕಂದ್ರೆ ನಮ್ಮ ಸಮಾಜಕ್ಕೆ ಇಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾ ಇದೀರಲ್ಲ, ಇದು ಒಳ್ಳೇದಲ್ಲ. ಏರ್ಪೋರ್ಟ್ ಜಾಗ ನಾವೇ ಕೊಟ್ಟಿವಿ. ಸಮಾಜ ನಮ್ಮ ಸಮಾಜ ಭಾರತದಲ್ಲಿ 13 ಕೋಟಿ ಜನಸಂಖ್ಯೆ ಇದೆ, ನೀವು ಇನ್ನೂ ಎಚ್ಚೆತ್ತುಗೊಳಿಸ್ಬೇಕು. ಇಲ್ಲ ಅಂದ್ರೆ ಇದು ಏರ್ಪೋರ್ಟ್ ಇದೆ ಅನ್ನೋದು ಹೆಸರು ಅಷ್ಟೇ, ನೀವು ಕೇಳಬಹುದು. ಏರ್ಪೋರ್ಟ್ ಇರಕ್ಕಿಲ್ಲ ಜಾಗಿನ ಮ್ಯಾಗ, ನಿಮ್ಮ ಕಂಪೌಂಡ್ ಅಲ್ಲಿ ಒಡದಿ ನಾವು ಗುಡಿ ನಿರ್ಮಾಣಕ್ಕೆ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಅದು ಏರ್ಪೋರ್ಟ್ ಜಾಗ, ನೀವು ಏರ್ಪೋರ್ಟ್ ಇದೆ ಅಂತ ಅಷ್ಟೇ, ಕಲಬುರಗಿ ಏರ್ಪೋರ್ಟ್ ಇದ್ದುವಪ್ಪ ಹಿಂದ ಅಂತ ಅಷ್ಟೇ ಕೇಳಬಹುದು. ಆದ್ರೆ ಏರ್ಪೋರ್ಟ್ ಇರಲ್ಲ, ನೀವು ಈಗಾದ್ರೂ ಎಚ್ಚೆತ್ತುಕೊಳ್ಬೇಕು. ನಾವು ಯಾಕಂದ್ರೆ ವಾರ್ನಿಂಗ್ ಮಾಡ್ತಾ ಇದೀವಿ, ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿ ಮಾಡಿದ ಅಧಿಕಾರಿ ನಾನು ಸಿಕ್ಕಿದ್ರೆ ತುಂಡು ಯಾವ ನಮ್ಮ ಮೂರ್ತಿಗಳಿಗೆ ತುಂಡು ಮಾಡಿದ ಅಧಿಕಾರಿ ಆರ್ಡರ್ ಕೊಟ್ಟಿದ್ರೆ ಅಂತ ನಾನು ತುಂಡು ಮಾಡ್ತಿದ್ದೆ ಅವನಿಗೆ, ನಾನು ಸಿಗ್ಬೇಕು. ಇವತ್ತು ನಮ್ಮ ಸಮಾಜ ಹೊತ್ತಿಂದ ಅಳಂದ ಹೊತ್ತಿಂದು ನಾನು ಇವತ್ತು ನಾವು ಅಧಿಕಾರಿಗಳು ಎಚ್ಚೆತ್ತುಗೊಳಿಸ್ತೀನಿ. ನಾನು ಯಾರದೇ ಅಧಿಕಾರಿಗಳಿಗೆ ಹೊಡೆದು ಯಾವ ಅಧಿಕಾರಿಗಳಿಗೆ ತುಂಡು ಮಾಡಿದ್ರೆ ಅವರು ನಮ್ಮ ಆಳಂದ ತಾಲೂಕಿನಿಂದ ನಮ್ಮ ಸಮಾಜ ವತಿಯಿಂದ ನಾನು 10 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡ್ತಾ ಇದ್ದೀನಿ. ಮಾಡಿದ್ರೆ ನಾವು ಯಾಕಂದ್ರೆ ನಮ್ಮ ಜನರಿಗೆ ಯಾಕೆ ನಾವು ನೋಡಿ ಹೆಂಗಿದ್ದೇವೆ ಅಂದ್ರೆ ನಾವು ಸಮಾಧಾನ ತಾಳ್ತೀವಿ. ನಮ್ಗದ್ ಗೊತ್ತಿದೆ ಯಾವ ತರ ಇದೆ, ನಾವು ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತೀವಿ. ಆದ್ರೆ ನಮ್ಮ ಪೇಷೆನ್ಸ್ ನಾವು ನೋಡ್ಬೇಡ್ರಿ, ಪೇಷೆಂಟ್ ನೋಡಿದ್ರೆ ನೀವು ವಿಮಾನ ನಿನ್ನಾರ ಇರಸವಾಗಂತ ತಾಂಡವನ್ನು ಬಿಟ್ಟುಕೊಟ್ಟು ನಾವು ಹೊರಗಡೆ ಹೋಗಿದೀವಿ. ಆದ್ರೂ ನಿಮ್ಗೆ ನಾಚಿಕೆ ಶರ್ಮ ಇಲ್ಲ ಅಧಿಕಾರಿಗಳಿಗೆ, ನೀವು ಮೂರ್ತಿಗಳು ಧ್ವಂಸ ಮಾಡ್ತೀರಂದ್ರೆ ಯಾಕೆ ಅಷ್ಟು ಕೀಳು ಮಟ್ಟಿಗೆ ನಮ್ ಜನ ತಿಳ್ಕೊಬೇಡ್ರಿ? ನೀವು ಅಷ್ಟು ಕೀಳರು ಅಲ್ಲ, ನಮ್ ಪೇಷೆಂಟ್ಸ್ ನೀವು ನೋಡ್ಬೇಡ್ರಿ. ಪೇಷೆಂಟ್ ನೋಡಿದ್ರೆ ನೋಡಿ, ಇವತ್ತಿಗೆ ನಾನು ಇವತ್ತು ತಹಸೀಲ್ದಾರ್ ಸರ್ ಸಾಹೇಬ್ರು ಇದ್ದಾರೆ ಇಲ್ಲಿ, 1 ವಾರ ಟೈಮ್ ಕೊಡ್ತೀವಿ ಸರ್, ಮುಂದೆ ಯಾವುದೇ ಸರ್ಕಾರ ರಿಪ್ಲೈ ಬರ್ಲಿ ಅಂದ್ರೆ ಇವತ್ತು ಮುಂದಿನ 1 ವಾರದೊಳಗೆ ನಾವು ರಿಪ್ಲೈ ಬರ್ಲಿ ಅಂದ್ರೆ ಅಳಂದ ಪೂರ ಬಂದ್ ಮಾಡಕ್ಕೆ, ಅಳಂದ ಬಂದು ಮತ್ತೆ ಕರ್ನಾಟಕ ಬಂದು ಇಡೀ ಭಾರತ ಬಂದ್ ಮಾಡಕ್ಕೆ ನಾವು ಸಜ್ಜಾಗಿದ್ದೀವಿ. ತಮ್ಮಲಿಂದ ಮುಖ್ಯಮಂತ್ರಿಗೆ ನಾವು ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಅವರು ಎಲ್ಲರನ್ನು ತಮ್ಮ ಮುಖಾಂತರ ಮನವಿ ಮಾಡಿಕೊಂಡು ನಮ್ಮ ಸೇವಾಲಾಲ್ ಮಹಾರಾಜರ ಹೆಸರು ಈ ಏರ್ಪೋರ್ಟ್ಗೆ ಇಡಬೇಕು.
ನಮ್ಮ ಜಾಗ ಕೊಟ್ಟಂತ ರೈತರಿಗೆ ಅನ್ಯಾಯ ಆಗಿದೆ. ಅವರಿಗೆ ಪರಿಹಾರ ಸೂಕ್ತವನ್ನು ಕ್ರಮವನ್ನು ಅವ್ರ ಮೇಲೆ ಜರಗಬೇಕು, ಅವ್ರದ್ದು ಅಮೌಂಟ್ ಅನ್ನು ಇಸ್ಕೊಡ್ಬೇಕು. ಮತ್ತು ಅಲ್ಲಿ ಸೇವಾಲಾಲ್ ಮಹಾರಾಜರ ದೇವಸ್ಥಾನ ಅಲ್ಲಿ ಏರ್ಪೋರ್ಟ್ ನಲ್ಲಿ ಧ್ವಂಸ ಮಾಡಿರೋ ಅದನ್ನು ಪೂರ್ಣ ಇನ್ನೊಂದ್ಸಲ ಅಲ್ಲೇ ನಿರ್ಮಾಣವಾಗಬೇಕು. ಮೂರ್ತಿ ಧ್ವಂಸ ಮಾಡಿರೋ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಕೊಟ್ಟು ನಾನು ನನ್ನ ಲೆಕ್ಕಿಲೆ ಸ್ವಾಮಾರ್ಥನ ಅಧಿಕಾರಿಗಳಿಗೆ ಯಾವುದೇ ಪನಿಷ್ಮೆಂಟ್ ಕೊಡಲಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ. ಅಂದ್ರೆ ಸ್ವಾಮಾರ್ एक मिनट आज की यानी बनवे अम्मा माता की जय शिवलाल जय शिवलाल ಶಾಂತಿ ದಳ ಹಾಗೂ ಎಲ್ಲ ಬಂಜಾರ ಸಮುದಾಯದವರು ಕೊಟ್ಟಿರತಕ್ಕಂತ ಈ ಮನವಿಯನ್ನ ತಾಲೂಕು ಆಡಳಿತ ವತಿಯಿಂದ ಸ್ವೀಕರಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಸದರಿ ಮಾಹಿತಿಯನ್ನು ತಿಳಿಸಿ ತಾವು ಕೊಟ್ಟಿರತಕ್ಕಂತಹ ಸುಮಾರು 5 ಅಂಶಗಳ ಕುರಿತು